ಕುದುರೆ ಮುಖವನ್ನು ಹೊಂದಿರುವ ತುಂಬೂರ. ಓ ತುಂಬೂರ, ಚಂಡಮುಂಡರಿಗೆ ಆಯಾಸ ಆಗಿದೆ. ಅವರ ಆಯಾಸವನ್ನು ಪರಿಹರಿಸಬೇಕು ಎಂಬ ಉದ್ದೇಶದಿಂದ ತನ್ನ ವೀಣೆಯನ್ನು ಹಿಡಿದುಕೊಂಡು ಬಂದು ಕಾರಿನ ಮಧ್ಯಭಾಗದಲ್ಲಿ ನಿಂತು ಸಂತೋಷದಿಂದ ಅವನದ್ದೊಂದು ವೀಣಾವಾದ ಹೇಗೆ ಅಲ್ಲ ಮತ್ತೆ ನೋಡಿ ತುಂಬೂರ ತುಂಬೂರ. ಆತನ ಆತ ಯಾರು ಅಂತ ಗೊತ್ತುಂಟ? ಯಾರು? ದೇವವೈ ನಿಜ. ದೇವರ ಮನಸ್ಸನ್ನು ಸಂತೋಷಗೊಳಿಸುವುದಕ್ಕೆ ಮಾತ್ರ ಹಾಡನ್ನು ಹಾಡುವುದು. ಅದನ್ನು ಬಿಟ್ಟು ಈ ಕಾಡಿಗೆ ಬಂದು ಹಾಡನ್ನು ಹಾಡ್ಲಿಕ್ಕುಂಟು. ಅಷ್ಟೇ ಅಲ್ಲ, ನಮ್ಮನ್ನು ಕಂಡ್ರೆ ದೇವತೆಗಳೆಲ್ಲರೂ ಹೆದರಿ ಗಾಢ ಗಾಢ ನರಗುತ್ತಾರೆ. ಬರ್ಲಿಕ್ಕುಂಟು ನಮ್ಮ ಬದ್ಧವಿರೋದು ಹೇಳು ದೇವತೆಗಳು. ಚಂಡಮುಂಡರ ಹೆಸರು ಕೇಳಿದ್ರೆ ಸಾಕು, ಈ ಕಡೆಗೆ ತಲೆ ಹಾಕಿ ಮಲಗುವುದಿಲ್ಲ. ಖಂಡಿತವಾಗಿ ಶುಂಭ ಬರುವಾಗಲೇ ಅರ್ಧ ಹೋಗಿ ಆಗುತ್ತದೆ. ಚಂಡಮುಂಡರ ಪ್ರವೇಶ ಮಾಡುವಾಗ ಒಬ್ಬರು ಇದು ಇಷ್ಟಾದರೂ ಇದ್ದಾರಲ್ಲ ನಮ್ಮ ಹಾಗಿದ್ದರೆ ತುಂಬಿರ ತುಂಬುರನಲ್ವ? ಅಲ್ಲ ಬಿಡು, ಮತ್ತೆ ಇನ್ನೊಬ್ಬ ಇದ್ದಾನೆ. ಇನ್ನೊಬ್ಬ ಯಾರು? ನಾನು. ಅವನಲ್ಲಿ ಒಂದು ವೀಣೆ ಉಂಟಂತೆ, ಮಹತಿ ಎನ್ನುವುದಾಗಿ. ಸರಿ, ಅದನ್ನೇ ಹಿಡಿದುಕೊಂಡು ಬಂದು ಈ ಕಾಡಿನಲ್ಲಿ ಸಂಗೀತವನ್ನು ಹಾಡುತ್ತಾ ಇದ್ದ. ನಿನಗೆ ತಲೆ ಕೆಟ್ಟಿದೆ ಪುಣ್ಯಾತ್ಮ, ನಾರದನ ಅವಸ್ಥೆಯನ್ನು ಹೇಳಿ ಪ್ರಯೋಜನ ಉಂಟು. ಈ ಹಿಂದೆ ದಕ್ಷನಿಂದ ಶಾಪಕೊಳಗಾದವ ಆತನಲ್ವೇನು? ಶಾಪಗ್ರಸ್ತ. ನಿಂತಲ್ಲಿ ನಿಲ್ಲದಿರು, ಲೋಕ ಸಂಚಾರಿ ಆಗು ಎನ್ನುವುದಾಗಿ. ಹೌದು, ವಿಷಯ ಹೌದು. ದಕ್ಷ ಬ್ರಹ್ಮ ಸೃಷ್ಟಿಯ ಕಾರ್ಯದಲ್ಲಿ ತೊಡಗಿಸಿಕೊಂಡರಂತೆ. ಅದಕ್ಕಾಗಿ ಸಹಕಾರವನ್ನು ನೀಡುವುದಕ್ಕಾಗಿ ಹರಿಯಶ್ವ ಶಬಲಾಶ್ವರನ್ನು ಸಿಗಿಸಿದ. ಹೌದು, ಆದರೆ ಇವ ಇದ್ದಾನಲ್ಲ ಅಧಿಕ ಪ್ರಸಂಗಿ ನಾರದ, ಇವ ಹೋದಲ್ಲೆಲ್ಲ ಅಧಿಕವೇ ಮಾಡ. ಅವರೆಲ್ಲರಿಗೂ ನಿವೃತ್ತಿ ಮಾರ್ಗವನ್ನು ಬೋಧಿಸಿದಂತೆ. ಇದರಿಂದ ಸಿಟ್ಟು ಬಂತು ದಕ್ಷರಿಗೆ, ಶಾಪವನ್ನು ಕೊಟ್ಟ. ಹೇಗೆ? ನೀನು ಲೋಕ ಸಂಚಾರಿಯಾಗಿ ಹೋಗು, ನನಗೆ ಅನ್ಯಾಯ ಮಾಡ್ತೀಯ. ನೀನು ನಿಂತಲ್ಲಿ ನಿಲ್ಲ. ಯಾರಿಗೆ? ಅವನಿಗೆ. ಓ, ಅವನಿಗೆ. ಹಾಗಾಗಿ ಅವನ್ ಇದು ಆಗಿನಿಂದ ಒಂದೇ ಕಡೆಯಿಂದ ಕೇಳಿ ಬರ್ತಾರೆ. ಹಾಗಿದ್ರೆ ತುಂಬುರನು ಅಲ್ಲ ನಾರದನು ಅಲ್ಲ. ನಾರದ ತುಂಬುರರೆಂಬವರಿಂದಿದೆ ಈ ಕಾರಣಕ್ಕೆ ನಡೆ ತಂದು ಸಂಭ್ರಮದಿಂದ ಗಾನ ಹಾಡುತ್ತಾ ಇರುವುದಲ್ಲ. ಅಲ್ಲ, ಹಾಗಿದ್ರೆ ಇದ್ಯಾರು? ಯಾರು? ತಿಳಿಬೇಕು. ತಿಳಿಬೇಕು. ಹೇಗೆ? ಹೇಗೆ? ಆಗಿನಿಂದ ಕೇಳಿ ಬರ್ತಾ ಇರುವುದು ಅನ್ನೋದು ಸ್ವರ 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 ಹೇಳಿ ಸ್ವರ ಬಿಡಿದು
ವಿಮಲ ಗಾತ್ರೆ ಕೆಲುವ ಕೊರಳಿಗೆ ಉಲ್ಲನಾಗಿಸಿ ಹಾರಿ ಆತ್ಮಹತ್ಯೆ ಮಾಡಿಕೋ. ನೀನು ನನ್ನ ಜೊತೆಗೆ ಬಾ. ನಾನು ಯಾಕೆ ಜೊತೆಯಾಗಿ? ನಾನು ನೋಡುವ ಹಾಗೆ ನೋಡುವಲ್ಲಿಯೇ ನೋಡಿದ್ದೇನೆ. ನೀನು ನೋಡಿ ಮತ್ತೆ ನೀವೆಲ್ಲ ಯಾವಾಗ ನೋಡಿ ಏನು ನಿನ್ನ ಹಾಗೆ ನೋಡಿ ಅಭ್ಯಾಸ ಉಂಟು. ಏನು ನೋಡುವುದಕ್ಕೆ ಬಂದದ್ದ ನಾನು? ಮತ್ತೆ ಬಂದವನಿಗೆ ನೋಡ ಸಿಕ್ಕಿದ್ದು ಹಾಗೆ. ನಿನಗೆ ನೋಡಬೇಕು ಅಂತ ಆಸೆ ಉಂಟಾ? ವಣ್ಣ ಹಪ ಹಪಿತನಾಗಿದ್ದೇನೆ. ಗೊತ್ತಾಯ್ತು ನಿನ್ನ ಮುಖ ನೋಡುವಾಗಲೇ ಗೊತ್ತಾಗಿದೆ. ನೋಡ್ಬೇಕಾ? ನೋಡ್ಬೇಕು.
ಎಲ್ಲ ನೋಡುತ್ತಮ್ಮ ನೋಡ್ಬೇಕಾದಲ್ಲಿ ನೋಡು. ಯಾರು ಹೆಣ್ಣು ಮಕ್ಕಳ ನೆಮ್ಮದಿಯಲ್ಲಿ ನೋಡುವುದಕ್ಕೂ ಹೆಣ್ಣು ಮಕ್ಕಳನ್ನು ನೋಡುವುದಕ್ಕೆ ಕಲಿಸಿದ್ಯಾರು? ಯಾಕೋ ಒಟ್ಟು ನೋಡಿಕೊಂಡು ಸುಮ್ಮನೆ ನಿಲ್ಲುವುದ? ಮತ್ತೆ ಅಷ್ಟು ಚಂದದ ಹುಡುಗಿ ಯಾವ ರೀತಿ ಇದ್ದಾಳೆ? ನಿನ್ನ ಇಷ್ಟುದ್ದದ ನಾಲಗೆ ಉಂಟಲ್ಲ, ಬಾಕಿ ಸಮಯದಲ್ಲಿ ನಿನ್ನ ಅಲ್ಲಿ ಮಾತನಾಡಿ ಸಾಯುವುದಕ್ಕೆ ಗೊತ್ತಿಲ್ಲ, ಒಂದೆರಡು ಶಬ್ದಗಳಲ್ಲಿ ಹೊಗಳುವುದಕ್ಕೆ ಸಂಕಟ. ತಪ್ಪು ನಿನ್ನದ್ದೆ, ನೀನು ನೋಡುವುದಕ್ಕೆ ಹೇಳಿದ್ದು ಹೊಗಳುವುದಕ್ಕೆ ಹೇಳಿದ್ದೆ. ನೀನು ಎಲ್ಲ ಹೇಳಿಯೇ ಮಾಡುವುದ, ಹೇಳದೆ ಎಷ್ಟು ಅಧಿಕ ಪ್ರಸಂಗ ಮಾಡಿದ ನನಗೆ ಗೊತ್ತಿಲ್ವ. ಈಗ ನಾನು ಹೊಗಳಬೇಕು. ಸರಿ, ಅಡನೆ ನಿವಳಂತ ವಿಟಗಾರೆ ಸ್ಮರಣ ಗೂಡಣೆ ಅಂತಿವಳು ನೀರೆ ಸರದಿಜವದನೆ ಹರಿನ ನೇತ್ರೆ ಚೆಲುವ ಮಾನಿನಿ ವಿಮಲ ಗಾತ್ರೆ ಹಾಗೆ ಬರಲಿ. ಈ ಮಂದಗ ಮನೆಯ ಮಂದ ಸಾಸರಂದ ಮನು ಸುಂದರ ಸಂದ ಕುಂದದ ವಯವ ಸೌಂದರ್ಯ ಮನು ಕುಟಿಲ ಕುಂತಳೆಯ ಕುಟಿಲಾವಲೋಕನದ ಬಗೆಯ ಬಂಧುಗೆ ತುಟಿಯೋಣ ಬಂಧುರದ ಸಿಂಗರಾನದ ಏನನ್ನು ಬಂಧಿಸಲಿ. ಚೆಲುವಿದ ಜಗತ್ತವೋ ವಿಠಲ ಪುಣ್ಯದ ಪರಿಣತಿಯೋ ಕಾಮುಕರ ಭಾಗ್ಯದ ಕಲ್ಪತರು ಫಲವು ಸ್ಮರಣ ವಿಜಯ ಧ್ವಜವು ಮನ್ಮಥ ಪರಮಶಾಸ್ತ್ರವು ಋಷಿಗಳ ಮನವನ್ನು ಆಕರಿಸುವಂತಹ ವಿಶೇಷವಾದಂತಹ ಸೌಂದರ್ಯ. ಯಾತಮ್ಮ ನಾವು ಎಷ್ಟು ಹೊಗಳಿದ್ರು ಅಷ್ಟೇ, ಮತ್ತೆ ನಿನ್ನ ಕರ್ಮಕ್ಕೆ ಹೊಗಳಿದ್ದ? ಏನಾದ್ರೂ ಪ್ರಯೋಜನ ಆಗುತ್ತಲ್ಲ ಅಂತ ಪುಣ್ಯಾಸ. ಈಗ ಪ್ರಯೋಜನ ಆಗಲಿಲ್ಲ ಅಲ್ಲ, ಎಲ್ಲಾ ಕಡೆಯಲ್ಲಿ ನನಗೆ ಪ್ರಯೋಜನ ಆಗುತ್ತದ? ಆಗುದಿಲ್ವ? ಪ್ರಯತ್ನಿಸಿ ನೋಡು, ಮೊದಲನೇ ಬಾರಿ ಅಲ್ಲ, ಫಲ ಅದೇ ದೇವರು ಕೊಡುವುದಲ್ಲ. ಈಗ ನನ್ನ ಪ್ರಯತ್ನ ನೋಡಬೇಕು. ನಿನ್ನೆ ಇಲ್ಲಿ ನಿಲ್ಲಿ, ನೀನ್ ನನ್ನ ಮುಖ ನೋಡ್ಬೇಡ. ಆಯ್ತು ಪುಣ್ಯಾಸ, ನೀನು ಅಲ್ಲಿ ಕುಳಿತ. ಆಯ್ತು. ಪುಲ್ಲಿಂಗ ಏನು ಅಂತ ಗೊತ್ತಿಲ್ಲದೆ ಅಪಭ್ರಂಶು, ಅದು ಬ್ರಹ್ಮನ ಅನ್ನ. ಈಗ ನಾನು ಅಣ್ಣ ಅಂತ ಹೇಳಿದ್ದೆ, ಮತ್ತೆ ಅಣ್ಣ ನೀನು ಬ್ರಹ್ಮ ಅವ ಅಣ್ಣ ಸಾಯಿ ಅಣ್ಣ ಸಾಯಿ ಬೇಡ, ಅಣ್ಣ ಬದಿಯಲ್ಲಿ ಇವಳು ಯಾರು ಅಂತ ಹೇಳ್ತೇನೆ. ಬ್ರಹ್ಮನ ರಾಣಿ ಬ್ರಹ್ಮನ ರಾಣಿ ಆ
ಮತ್ತೆ ಕರೆದು ಮಾತಾಡಿಸುವುದು ಹೇಗೆ ಹೇಗೆ
ಅವಳ ಮುಖಕ್ಕೆ ಒಂದಿಡು. ನಿನ್ನಕ್ಕೆ ಕಬಳ ಮೋಕ್ಷ ಅದ್ಯಾಕೆ ಇಲ್ಲ ಅಂತ ಬೆಟ್ಟವು ಮತ್ತೆ ಮುಖಕ್ಕೆ ಒಪ್ಪುವಂತಹ ಹೆಸರು ಹೆಸರು ಯಾವುದು ಆ ಮುಖ ಹುಣ್ಣಿಮೆ ಚಂದ್ರನ ಹೌದು ಚಂದ್ರ ಮತ್ತು ಇವಳ ಮುಖ ಜೊತೆ ಸೇರಿದಾಗ ಚಂದ್ರ ಮುಖಿ ಹೌದು ಬೇಗ ಬಾಯಲು ಹುಡುಗಿಯರ ಮಾತಾಡಿದ್ರೆ ಕಾಲ ಹೋಗುದೇ ಗೊತ್ತಾಗುದಿಲ್ಲ ಅಷ್ಟು ಬೇಗ ಬಂದಿ ಪುಣ್ಯ ಹೋದದ್ದು ಮಾತ್ರ ಅವಳ ಮುಖ ನೋಡಿದ್ದೇ ತಡ ಪುಣ್ಯ ನಾಚಿಕೆಯಲ್ಲಿ ಈಗಲಿಗಾಗಿ ನಾಚಿಕೆ ಆಯ್ತು ನಾಚಿಕೆ ಪಡಬೇಡ ಮನದಲ್ಲಿ ಯೋಚಿಸಿ ಕೆಡಬೇಡ ಹೋಗು ನಾಚಿಕೆ ಬಿಟ್ರೆ ನಮ್ಮ ಕಾರ್ಯ ಆದ ಹಾಗೆ ಏನೂ ಆಗುದಿಲ್ಲ ಹೆಣ್ಣು ಮಕ್ಕಳಲ್ಲಿ ಮಾತಾಡುವಾಗ ನಾಚಿಕೆ ಬಿಟ್ಟು ಮಾತಾಡಿ ಸುಮಗಂಧಿ ಸುಂದರದೇ ಕುಟಿಲ ಸುತ್ತಳೆ ಮನಿ ನಾಚಿ ಜಲದಾಕ್ಷಿ ವಾರಿ ಸಾಕು ಎಲ್ಲ ಒಂದೇ ಆದರೆ ಸ್ವಲ್ಪ ಹೆಚ್ಚು ಮಾತಾಡುವ ಚಂಡ ಮುಂದರು ಮತ್ತೆ ಮಾತಾಡಿಲ್ಲ ಅಂತ ಹೇಳಲಾರ ಅಪಕೀರ್ತಿಗೆ ಭಾಜನರಾಗಬಾರ ಅದಕ್ಕೆ ಹೇಳಿದ್ದನ್ನೇ ಹೇಳುವ ಯವನವತೆ ನೀನು ಸುಂದರಿ ಈ ಕಾಲದಲ್ಲಿ ಹತ್ತಾರು ಮಂದಿ ಸಕ್ಕರೆ ಹೊತ್ತಿನಲ್ಲಿ ನಿತ್ಯ ಸೇವೆಯನ್ನು ಕೈಗೊಳ್ಳುತ್ತಾ ಹೆತ್ತವರ ಆಶಾದಲ್ಲೂ ಅಥವಾ ಗಂಡ ಅಧ್ಯಯನದಲ್ಲಿ ಇರಬೇಕಾದವಳು ಕಾಡಿಗೆ ಬಂದಿದ್ದಿ ಉಯ್ಯಾಲೆ ಆಡ್ತಿ ಈ ಕಾಡಿನಲ್ಲಿ ನಿನಗೆ ಉಯ್ಯಾಲೆ ಕಟ್ಟಿ ಕೊಟ್ಟವರು ಯಾರು ಮಣ್ಣ ಹಾಕ್ತೆ ಅವರಿಗೆ ನನ್ನದೆಲ್ಲ ಕೆಲವು ಸಂದೇಹಗಳಿವೆ ಯಾರು ನೀನು ಎಲ್ಲಿಂದ ಬಂದವರು ನಿನ್ನ ಹೆಸರೇನು ತಂದೆ ತಾಯಿ ಯಾರು ನಿನ್ನ ಗಂಡ ಯಾರು ಊರು ಕೇರಿದಾಳೆಲ್ಲಿ ಸಿಕ್ಕಿತ್ತ ಕರ್ಮ ಸಿಗು ಉತ್ತರ ಆ ಹುಡುಗಿ ಮುಖವೇ ನೋಡು ಇದು ಮತ್ತೆ ನೋಡುವ ಮುಖ ಏನು ಇಷ್ಟರವರೆಗೆ ನಾನೀನ ದೇವರ ದಯೆಯಿಂದ ನೋಡುತ್ತಾ ಇದ್ದೆ ಮತ್ತೆ ಹಾಗಂತ ಎಲ್ಲರೂ ನೋಡುವುದಿಲ್ಲ ಮತ್ತೆ ನೋಡುವಂತ ಮುಖ ನೋಡುವ ಮುಖ ಯಾವುದು ಏನಿದ್ದರು ಸುಂದರ ಹೌದು ನೀನು ದರ್ಪಣದಲ್ಲಿ ಒಮ್ಮೆ ನೋಡಿಕೊ ಹೇಗುದು ಅಂತ ನೀವು ಇಟ್ಟ ಹೆಸರೇ ಸರಿಯಿಲ್ಲ ಸರಿಯಿಲ್ಲ ಚಂದ್ರಮುಖಿ ಆ ಚಂದ್ರನಿಗೆ ಎಷ್ಟು ಬೇಕು ಕಳಂಕ ಈ ಮುಖ ನೋಡಿದ್ಯಾ ಏನಾದ್ರೂ ಕೊರಗ ಕೊರತೆ ಕಾಣಿಸ್ತದ ಹೆಸರು ಬದಲಿಸುವ ಹೇಗೆ ಆ ಕಣ್ಣು ಹೇಗುಂಟು ಹೇಗೆ ಕಮಲದ ಎಸಾಳೆ ಹೌದು ಹೌದು ಹಾಗಿದ್ರೆ ನೀರಜಾಕ್ಷಿ ನೀರಜಾಕ್ಷಿ ನಾನು ಓ ಹೆಣ್ಣೆ ಕಮಲದಲ್ಲದಂತೆ ಕಮನೀಯವಾದಂತಹ ಕಣ್ಣುಳ್ಳವಳು ಹಾಗಾಗಿ ನೀರಜಾಕ್ಷಿ ಅನ್ನುವ ಹಾಗೆ ಹೆಸರನ್ನು ಇಟ್ಟಿದ್ದೇನೆ ನನ್ನದು ಹೆಚ್ಚು ಪ್ರಶ್ನೆ ಇಲ್ಲ ಬೇಡ ಹೆಚ್ಚಿನ ಕೈ ಹಿಡಿದ ನೀರನಾರು ಮೊದಲ ಪ್ರಶ್ನೆ ಇಲ್ಲ ಎಲ್ಲ ಏನಕ್ಕೇನು ಮಾಡಿಬಿಟ್ಟೆ ಅಲ್ಲ ಯಾಕೆ ಗಂಡ ಯಾರು ಅಂತ ಕೇಳುವುದ ಕೇಳಿದ್ರಲ್ಲಿ ತಪ್ಪೇ ಅವಳಿಗೆ ಮದುವೆ ಆಗಿದೆಯಾ ಇಲ್ವಾ ಕಾಲು ಕರಳು ನೋಡು ಕೊಲ ಕೊರಳು ನೋಡು ಮದುವೆ ಆಗಿದೆಯೋ ಇಲ್ಲ ಒಟ್ಟು ಮಾತಾಡೋದು ಏತಮ್ಮ ಹಾಗಿದ್ರೆ ಆ ಅರ್ಥವಾಯಿತು ಹೇಗೆ ಅವಳ ಕುರಿತಾಗಿ ಪ್ರಶ್ನಿಸಿದ್ದೆ ಹೊರತು ನಾವು ಇಂಥವರು ಎನ್ನುವುದಾಗಿ ಹೇಳಿದ್ದಿಲ್ಲ ನಮ್ಮ ವಿಚಾರ ಹೇಳಿದ್ದೆಯಾಗಿ ಹೋಗಿ ಹೆಣ್ಣೆ ನಿನ್ನ ಬಳಿಯನ್ನು ಮಾತನಾಡುತ್ತಾ ಇರೋರು ಸಾಮಾನ್ಯರೆನ್ನುವುದಾಗಿ ಭಾವಿಸಬೇಡ ಸಿದ್ಧರು ಪ್ರಸಿದ್ಧರು ಸುಪ್ರಸಿದ್ಧ ಗಂಡು ಬಲಿಗಳು ಚಂದಮಂದ ಮರೆಮಾಯದೆ ನಾನು ರವಿ ಜನಗುರು ಎಂಬುದರಿಗೆ ನೀವರೆಗೆ ಸರಸವಾದು ನೈಯ ಅರ್ಥ ಆಗಲಿಲ್ಲ ಆರಂಭದಿಂದ ಕೇಳು ನಿನ್ನ ತಂದೆ ಯಾರು ತಂದೆ ಯಾರೆಂದು ನನಗೆ ಗೊತ್ತಿಲ್ಲ ನಿಮಗೆ ಇಲ್ಲಿಂದ ಹೇಳಿ ತಾಯಿ ಲೋಕಕ್ಕೆ ನಾನೇ ತಾಯಿ ಊರು ಊರೇ ಮನೆ ಭಕ್ತರ ಮನವೇ ನನ್ನ ಮನೆ ಮದುವೆ ಆಗಿದೆಯಾ ಈ ವಿಚಾರವಾಗಿ ಸ್ಪಷ್ಟಪಡಿಸಲೇಬೇಕು ಏನು ಆರಂಭದಲ್ಲಿ ನನ್ನ ಕೈ ಬಂದು ಕತ್ತಿ ಸಿಕ್ಕಿತ್ತು ಏನು ಮಾಡಿದೆ ಕತ್ತಿಯಲ್ಲಿ ಬೇಕು ಬೇಕಾದಂತಹ ವಿದ್ಯಾಭ್ಯಾಸವನ್ನು ಕಲಿತೆ ಆವಾಗಲೇ ಮನದಲ್ಲಿ ತೀರ್ಮಾನ ಮಾಡಿಕೊಂಡೆ ಏನದು ಕತ್ತಿ ಕಾಳಗದ ಮೂಲಕ ಯಾರು ನನ್ನನ್ನು ಸೋಲಿಸುತ್ತಾರೋ ಅಂಥವನನ್ನೇ ವರಿಸುವೆನೆಂಬುದಾಗಿ ಯಾರಾದರೂ ಮುಂದೆ ಬಂದಿದ್ದಾರೋ ನನ್ನ ವಿಚಾರವಾಗಿ ಕತ್ತಿ ಕಾಳಗದ ಮೂಲಕ ಗೌರವವನ್ನು ಕೊಡುವಂತಹ ಗಂಡು ಅವಮಾನ 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 ನಿನ್ನ ಅಣ್ಣನಿಗೆ ಅವಮಾನ ನಾನು ಯಾರು ಯಾರು ನನ್ನ ಯೋಗ್ಯತೆ ಏನು ರಣದೇಶ ಮಲ್ಲ 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 ಕೇಳಿದ್ದೇನು
ಗಂಡ ಸರ ಇಲ್ಲಂತೆ. ನಮ್ಮ ಗಂಡ ಸುತಮ ಏನೇನು ಆಗಿ ತೋರಿಸಬೇಕು. ಏನು ಉದ್ರೇಕದಲ್ಲಿ ಸಾಯಲಿಕ್ಕೆ ಹೊರಟದ್ದ? ಬ್ರಹ್ಮದೇವರು ಕೊಟ್ಟಂತಹ ವರದ ಬಗ್ಗೆ ಆಲೋಚನೆ ಮಾಡು. ಎಷ್ಟರವರೆಗೆ ಬ್ರಹ್ಮಚಾರಿಗಳಾಗಿರ್ತೀರೋ ಅಷ್ಟರವರೆಗೆ ಮರಣದ ಭೀತಿ ಇಲ್ಲ ಅನ್ನೋ ಹಾಗೆ ಬ್ರಹ್ಮದೇವರು ವರವನ್ನು ಕೊಟ್ಟಿದ್ದಾರೆ. ಅದೇ ತಮ್ಮ, ಇವಳನ್ನು ಕೆಳಕಿದ್ರೆ ಕೆಡುಕಾದೀತು. ನಮಗೆ ಹೋಗಿ ವಿಚಾರವನ್ನು ಶುಭವೇ ತಿಳಿಸು. ಸಂತೋಷವಾಯಿತು. ಹಸಿವೆ ನಿವಾರಿಸುವುದಕ್ಕಾಗಿ ಭೇಟಿಯನ್ನು ಮಾಡಿದೆವು. ಹತ್ತಿತ್ತು ಆಯಾಸ ಪರಿಹಾರಕ್ಕಾಗಿ ವಿಶೇಷ ವಿಶೇಷವಾದಂತಹ ದೃಶ್ಯವನ್ನು ಕಣ್ತುಂಬಿಸುವಂತಹ ಯೋಗ ನಮಗೆ ನಮ್ಮ ಕಾಲಿಗೆ ಒದಗಿ ಬಂತು. ಹಿಂಪಾದ ಸ್ವರ ನಮ್ಮ ಕಣ್ಣುಗಳಿಗೆ ಅಪ್ಪಳಿಸಿತು. ಈ ಸ್ವರ ಎಲ್ಲಿ ನಮ್ಮ ಹಾಗೆ ಹುಡುಕುತ್ತಾ ಮುಂದುವರೆದೇ ಅಂತಾದರೆ ಕದಂಬನದ ಮಧ್ಯಪ್ರದೇಶವನ್ನು ತಲುಪಿದೆವು. ಅಲ್ಲಿ ಓರ್ವಾಗಿ ಸೌಂದರ್ಯವತಿಯಾದಂತಹ ನಾರಿ ಚಿನ್ನದ ಉಯ್ಯಾಲೆಯಲ್ಲಿ ಆಟವನ್ನು ಪಾಡುತ್ತಾ ಗಾಯನವನ್ನು ಹಾಡುತ್ತಾ ಇದ್ದಾಳೆ. ಹೌದು, ನಿಜವಾಗಿ ಹೇಳಬೇಕು ಅಂತಾದ್ರೆ ಮೂರು ಲೋಕದಲ್ಲಿ ಅಂತಹ ಸುಂದರಿ ಇರುವುದಕ್ಕೆ ಸಾಧ್ಯವಿಲ್ಲ. ಆಕೆಯನ್ನು ಕರೆ ತಂದು ವಿವಾಹವಾಗಬೇಕು. ಮೊದಲಾಗಬೇಕು ನೀ ವಿಶ್ರಾಂತಿ ಲೋಕ ಸಂಚಾರಿತವಾದಂತಹ ಚಂದ್ರಮಂಡಲ ನಂಬದಂತಹ ಕದಂಬಾವಳನ್ನು ಸೇರಿದರಂತೆ. ಅಲ್ಲಿ ಒಪ್ಪಲಾಕೆ ತರುಣಿ ಚಿನ್ನದ ಉಯ್ಯಾಲೆ ಕೂಗುತ್ತಾ ಇದ್ದಳೆಂಬ ವರ್ತಮಾನವನ್ನು ಹೇಳಿದರು. ಸೌಂದರ್ಯವತಿಯಂತಹ ಆಕೆಯನ್ನು ಮದುವೆಯಾಗುವಂತಹ ಮನ ನನಗೆ ಆಗಿದೆ. ನೇರವಾಗಿ ಕದಂಬಾವಳಕ್ಕೆ ತೆರಳಿ ನನ್ನ ಸಕಲ ವಿಚಾರ ಆಕೆಯಲ್ಲಿ ಹೇಳಿ ಸಂಧಾನವನ್ನು ತೆಗೆದುಕೊಳ್ಳುವ ಹೋಗಬೇಕು. ಮಕ್ಕಳಾಟಿಕೆಯಾಯ್ತು ನಮ್ಮದು ಶಿವ ಶಿವ ಎನ್ನುವಂತಹ ನಾಮ ನನ್ನ ಬಾಯಿಂದ ಹೊರಡುತ್ತಾ ಇದೆಯಲ್ಲ. ಕದಂಬ ವನದಲ್ಲಿ ಕಾಣುತ್ತಾ ಇರುವ ವೈಚಿತ್ರ್ಯ ದೃಶ್ಯಗಳೇ ಇದಕ್ಕೆ ಕಾರಣ. ಕಗ್ಗತ್ತಲು ತುಂಬಿರಬೇಕಾಗಿರುವ ವನ ಶತ ಸಾವಿರ ದಿವಾಕರರ ಪ್ರಭೆಯಂತೆ
ಜಾಜ್ವಲ್ಯಮಾನವಾಗಿ ಪ್ರಕಾಶಿಸುತ್ತಾ ಇದೆಯಲ್ಲ. ಒಂದಕ್ಕೊಂದು ವೈರಭಾವದಿಂದ ಇರಬೇಕಾಗಿರುವ ಖಗ ಮೃಗ ಸಂಕುಲ ಸ್ನೇಹಭಾವದಿಂದ ವರ್ತಿಸುತ್ತಾ ಇದೆ. ಇದೇನು ವೃಷ್ಯಾಶ್ರಮ ಪ್ರದೇಶವೇ ಅಲ್ಲ ಎನ್ನುವುದಕ್ಕೆ ಸಾಕ್ಷಿ ಇದು ನಮ್ಮ ಒಡೆಯನ ಆಳ್ವಿಕೆಗೆ ಒಳಪಟ್ಟಂತಹ ಪ್ರದೇಶ. ಹಾಗಾದರೆ ಏನಿರಬಹುದು ಎನ್ನುವ ಹಾಗೆ ಕುತೂಹಲದಿಂದಲೇ ಮುಂದುವರಿದೆ. ಹೋ, ವ್ಯೋಮವನ್ನು ವ್ಯಾಪಿಸಿರುವಂತಹ ಚಿನ್ನದ ಉಯ್ಯ, ಇದರಲ್ಲಿ ಕುಳಿತಿರುವುದು ಈ ಬಾಲ. ಏನಿದು ಈ ಲೀಲೆ? ಕಾಣಬಾರದೆ ಇವಳ ಶ್ರೀಮುಖವನ್ನು ಮೃದು ಮಧುರ ಮಂದಹಾಸದ ಸುಪ್ರಸನ್ನ ಬದನೆಯಾಗಿ ಅರುಣಾಧರದ ರದನ ಪಂಕ್ತಿಯ ದೀಪ್ತಿಯಿಂದೊಪ್ಪಿ ನಯನ ಮನೋಹರಳಾಗಿರಾರಾಜಿಸುವ ದಿವ್ಯಮಂಗಳ ಸ್ವರೂಪ. ಇವಳನ್ನು ಕಂಡ ಮಾತ್ರದಲ್ಲೇ ಆಂತರ್ಯದಲ್ಲಿ ಭಕ್ತಿಯು ಅಭಿಮಾನವು ಕೇರುತ್ತಾ ಇದೆ. ಇವಳು ತ್ರೈ ಜಗದಾಂಬಿಕೆ ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಸ್ಮರಣ ಶರಹತಿಗೆ ಒಳಗಾದಂತಹ ಶುಂಭ ಕೆಟ್ಟ 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 ತಿಳಿದು ನೋಡಿದರೆ ಈಕೆ ಮಾನಿನಿ. ಇವಳು ನಮ್ಮ ಒಡೆಯನಿಗೆ ಸಿಗುವುದಕ್ಕೆ ಸಾಧ್ಯ ಉಂಟೆ? ಸಿಕ್ಕಿದರೂ ದಕ್ಕೆಯಾಳೆ ಇಲ್ಲ. ಅಗಣಿತ ಸ್ತುತಿ ಪಾತ್ರಳಾಗಿ ಘನ ಜಗನ್ಮಯಳಾಗಿ ವೇದಾಂತ ವೇದ್ಯೆಯಾಗಿ ರಂಜಿಸುತ್ತಾ ಇರುವ ಇವಳನ್ನು ನಮ್ಮ ಒಡೆ ಮರಿಸ ಬಯಸಿದನಲ್ಲ. ಅವ ಕೈಗೊಂಡ ಈ ನಿರ್ಧಾರದಿಂದಲಾಗಿ ನಮ್ಮ ಇಡೀ ದಾನವ ಅನ್ವಯವೇ ನಾಶವಾಗಿ ಹೋಗುತ್ತದೆಯೋ ಎನ್ನುವಂತಹ ಭೀತಿ. ಒಡೆಯನ ಯೋಚನೆ ಏನೇ ಇರಲಿ, ಅಪಾತ್ರನಾದಂತಹ ನನಗೆ ಈ ಅಪ್ರಮೇಯ